ಏರ್ಪಡ್ತೀವಿ ಮಕ್ಕಳೇ. ನೋಡಿದ್ರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಮಕ್ಕಳೇ ನೋಡಿ, ನಮ್ಮ ಕರ್ನಾಟಕ ರಾಜ್ಯವು ಕವಿ ಕಲಿಗಳ ನಾಡು ಮಕ್ಕಳೇ. ನೋಡಿ, ನಮ್ಮ ಕರ್ನಾಟಕವು ಅನಾದಿ ಕಾಲದಿಂದಲೂ ಕೂಡ ಅಂದ್ರೆ ತುಂಬಾ ಹಲವು ವರ್ಷಗಳ ಹಿಂದಿನಿಂದಲೂ ನಮ್ಮ ನಾಡಿನಲ್ಲಿ ಕವಿಗಳು ಹುಟ್ಟಿ ಅದರಿಂದ ಕನ್ನಡ ಸಾಹಿತ್ಯವನ್ನು ಬೆಳೆಯಲು ತುಂಬಾ ಸಹಕಾರಿ ಮಾಡಿದ್ದಾರೆ ಮಕ್ಕಳೇ. ನಮ್ಮ ಕರ್ನಾಟಕವು ಕವಿ ಕಲಿಗಳ ನಾಡು, ಸಂಸ್ಕೃತಿ ನೆಲವೀಡು ಅಂದ್ರೆ ಕಲ್ಚರ್, ಕಲ್ಚರ್ ಹುಟ್ಟಿದ್ದೇ ಕನ್ನಡದಲ್ಲಿ ಮಕ್ಕಳೇ. ಅರ್ಥ ಆಗ್ತಿದೆಯಾ ಮಕ್ಕಳೇ? ವೀರ ಪುರುಷರ ವೀರ ರಮಣೀಯರ ನಾಡು ನಮ್ಮ ಕರ್ನಾಟಕವು. ವೀರ ಪುರುಷರು ವೀರ ರಾಣಿಯರ ನಾಡು ಮಕ್ಕಳೇ. ಎಷ್ಟೋ ಜನ ವೀರ ಮಹಿಳೆಯರು ವೀರ ಪುರುಷರು ಜನಿಸಿದಂತ ನಾಡು ಮಕ್ಕಳೇ ನಮ್ಮ ಕನ್ನಡ ನಾಡು. ಧೈರ್ಯಕ್ಕೆ ಶೌರ್ಯಕ್ಕೆ ತುಂಬಾ ಹೆಸರುವಾಸಿ ಆಗಿರೋದು ಮಕ್ಕಳೇ ನಮ್ಮ ಇಡೀ ಭಾರತದಲ್ಲಿಯೇ ನಮ್ಮ ಕನ್ನಡ ನಾಡು ತುಂಬಾ ಫೇಮಸ್ ಆಗಿದೆ ಮಕ್ಕಳೇ. ನೋಡಿ, ಇಲ್ಲಿ ಯುದ್ಧ ವೀರರಷ್ಟೇ ಅಲ್ಲದೆ ದಾನ ವೀರರು ಇದ್ದಿದ್ದಾರೆ ಮಕ್ಕಳೇ. ನೋಡಿ, ಯುದ್ಧದಲ್ಲಿ ಅಲ್ಲದೆ ಇಲ್ಲಿ ದಾನ ಮಾಡುವುದರಲ್ಲಿಯೂ ಕೂಡ ಗೌರವವನ್ನು ಪಡೆದವರು ತುಂಬಾ ಜನ ನಿಂತಿದ್ದಾರೆ ಮಕ್ಕಳೇ. ದಾನ ವೀರತೆ ಏನು ಹೆಸರಾದವರಲ್ಲಿ ಅತ್ಯುತ್ತಮ ಹೆಸರು ಮಕ್ಕಳೇ. ನೋಡಿ, ವೀರತೆಯಲ್ಲಿ ದಾನವು ಕೂಡ ಒಂದು. ಈ ದಾನ ಮಾಡುವುದರಲ್ಲಿ ತುಂಬಾ ಹೆಸರುವಾಸಿಯಾದಂತವರಲ್ಲಿ ನಮ್ಮ ಅತ್ತಿಮ್ಮಪ್ಪ ಕೂಡ ಒಬ್ಬಳು ಮಕ್ಕಳೇ. ನಾವಿವಾಗ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳು. ನೋಡಿ, 10ನೇ ಶತಮಾನದಲ್ಲಿ ಜೀವಿಸಿದ್ದ ಅಂದ್ರೆ 10th century ಮಕ್ಕಳು, 10ನೇ ಶತಮಾನದಲ್ಲಿ ಇದ್ದಂತಹ ಅತ್ತಿಮ್ಮಬ್ಬೆಯ ತಂದೆ ಮಲ್ಲಪ್ಪ ಮಕ್ಕಳೇ. ಅರ್ಥ ಆಗ್ತಿದ್ಯಾ? ನಮ್ಮ ಗದ್ಯದ ಮೂಲ ಪಾತ್ರ ಅತ್ತಿಮ್ಮಬ್ಬೆ, ಮುಖ್ಯವಾದ ಪಾತ್ರ ಅಂತ ಹೇಳ್ಬೋದು ಅತ್ತಿಮ್ಮಬ್ಬೆ. ಇವರಪ್ಪ ಮಲ್ಲಪ್ಪ, ಅಮ್ಮ ಮುಂದೆ ತಿಳ್ಕೊಳ್ಳ ತಂದೆ, ತಂದೆ ಮಲ್ಲಪ್ಪ, ತಾಯಿ ಹಬ್ಬ ಕಬ್ಬೆ. ಹಬ್ಬ ಕಬ್ಬೆ ತಾಯಿ, ಅರ್ಥ ಆಯ್ತಲ್ಲ ಮಕ್ಕಳೇ? ಹಬ್ಬ ಕಬ್ಬೆ ತಾಯಿ. ಇವಳ ಹುಟ್ಟೂರು ಮಕ್ಕಳೇ, ಈಕೆ ಹುಟ್ಟಿದ್ದು ವೆಂಗಿ ಮಂಡಲದ ಪುಂಗನೂರು ಮಕ್ಕಳೇ. ವೆಂಗಿ ಮಂಡಲದ ಪುಂಗನೂರು, ವೆಂಗಿ ಮಂಡಲದ ಪುಂಗನೂರಿನಲ್ಲಿ ಅವರು ಹುಟ್ಟಿದ್ರು ಮಕ್ಕಳೇ. ತಂದೆ ತಾಯಿ ಸುಸಂಸ್ಕೃತರು. ನೋಡಿ, ಇವರ ತಂದೆ ತಾಯಿ ತುಂಬಾ ಒಳ್ಳೆಯ ಆಚಾರವಂತರಾಗಿದ್ರು ಮಕ್ಕಳೇ. ಮಲ್ಲಪ್ಪನ 8 ಮಕ್ಕಳಲ್ಲಿ ನೋಡಿ ಮಕ್ಕಳೇ, ಹಾಗೆಲ್ಲ ತುಂಬಾ ಜನ ಮಕ್ಕಳಿರ್ತಾ ಇದ್ರು ಮನೆಯಲ್ಲಿ, ಅದೇ ತರ ಮಲ್ಲಪ್ಪನ 8 ಮಕ್ಕಳಲ್ಲಿ ಅತ್ತಿಮ್ಮಬ್ಬೆ, ಗುಂಡು ಮಬ್ಬೆಯರು, ಅವಳಿ ಮಕ್ಕಳು ನೋಡಿ, ಅವರ ಜೊತೆ ಹುಟ್ಟವರು 8 ಜನ ಮಕ್ಕಳೇ. 8 ಜನ ಮಕ್ಕಳಲ್ಲಿ ಇವರಿಬ್ರು ಅವಳಿ ಮಕ್ಕಳು. ಅರ್ಥ ಆಗ್ತಿದ್ರ ಮಕ್ಕಳೇ? ಅವಳಿ ಮಕ್ಕಳ ಜೊತೆಗೆ ಹುಟ್ಟಿದ್ರು ಮಕ್ಕಳೇ ನಮ್ಮ ಅತ್ತಿಮ್ಮಬ್ಬೆ. ನೋಡಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ. ನೋಡಿ ಮಕ್ಕಳೇ, ಈ ಗಾದೆ ಏನಿರುತ್ತೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ್ರೆ ಚಿಕ್ಕದಾದ ಸಸಿಯಿಂದಲೇ ನಮ್ಗೆ ಗೊತ್ತಾಗತ್ತೆ ಈ ಸಸಿ ದೊಡ್ಡದಾಗುತ್ತೋ ಬೆಳೆಯುತ್ತಿರುವಂತ. ಅದೇ ತರ ಅದು ಚಿಕ್ಕದಲ್ಲಿ ಇದ್ದಂತ ನಮ್ಮ ಅತ್ತಿಮ್ಮಬ್ಬೆ ಬಾಲ್ಯದಲ್ಲಿ ಅತಿ ಚತುರಿ ಅಂದ್ರೆ ತುಂಬಾ ಬುದ್ಧಿವಂತಿಕೆ, ವಿನಯ, ತುಂಬಾ ಶಿಸ್ತು, ವಿವೇಕ, ಬುದ್ಧಿವಂತಿಕೆ, ಸಂಪನ್ನೆ ಅಂದ್ರೆ ಎಲ್ಲಾ ಗುಣಗಳನ್ನು ಹೊಂದಿರುವಂತಹ ಹೆಣ್ಣುಮಗಳು. ಇವಳು ಮನೆ ಮಂದಿಯ ಮುಂದಿನ ಮಗಳಾಗಿ ಬೆಳೆದಳು. ಈಕೆ ಎಲ್ಲ ಮನೆಯಲ್ಲಿರುವ ಎಲ್ಲರಿಗೂ ಮುಂದಿನ ಮಗಳಾಗಿ ಬೆಳೆದಳು ಮಕ್ಕಳೇ. ನೋಡಿ, ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ. ನೋಡಿ ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊದಲ ಪಾಠಶಾಲೆ ನಮ್ಗೆ ಯಾವುದು? ಮನೆ. ಮೊದಲ ಗುರು ತಾಯಿ. ಅದೇ ತರ ಅತ್ತಿಮ್ಮಬ್ಬೆಗೆ ತಂದೆ ತಾಯಿಯಿಂದ ಉತ್ತಮ ಸಂಸ್ಕಾರ ಬಂತು. ನೋಡಿ ಮಕ್ಕಳೇ, ನಮ್ಗೆ ಮೊದಲು ಸಂಸ್ಕಾರ ಎಲ್ಲಿಂದ ಬರಬೇಕು? ವಿದ್ಯಾಭಟ್ಟ ಮನೆಯಿಂದ. ಯಾರಿಂದ? ತಂದೆ ತಾಯಿಯಿಂದ. ಆ ಮನೆ ಎನ್ನುವ ಶಾಲೆಯಲ್ಲಿ ಮಗು ಯಾವ ತರ ಪರಿಸರ, ಯಾವ ತರ ತಂದೆ ತಾಯಿಯೊಂದಿಗೆ ಬೆಳೀತಾನೋ ಅವನ ಜೀವನ ಪೂರ್ತಿ ಅದೇ ಬರುತ್ತೆ ಮಕ್ಕಳೇ. ನೋಡಿ, ಮಲ್ಲಪ್ಪನು ತನ್ನ ಮಗಳಿಗೆ ಉತ್ತಮವಾದ ಗುರುಗಳನ್ನು ನೇಮಿಸಿ ಮನೆಯಲ್ಲಿಯೇ ವಿದ್ಯಾಭ್ಯಾಸ ಕೊಡಿಸಿದನು. ನೋಡಿ, ಮಲ್ಲಪ್ಪ ಏನ್ ಮಾಡ್ದ, ತನ್ನ ಮಕ್ಕಳಿಗೆ ಒಳ್ಳೆಯ ಗುರುಗಳನ್ನು ಆಯ್ಕೆ ಮಾಡಿ ಮನೆಯಲ್ಲೇ ವಿದ್ಯಾಭ್ಯಾಸನ ಅಭ್ಯಾಸ ಮಾಡಿದ. ಅತ್ತಿಮ್ಮಬ್ಬೆಯು ಚಿನ್ನಚಂದ್ರ ಎಂಬ ಗುರುಗಳಿಂದ ದಿನ ತತ್ವಗಳನ್ನು ತಿಳಿದಳು. ನೋಡಿ ಮಕ್ಕಳ, ಅತ್ತಿಮ್ಮಬ್ಬೆಯು ಚಿನ್ನಚಂದ್ರ ಎಂಬ ಗುರುಗಳಿಂದ. ಇವರಿಂದ ತತ್ವಗಳನ್ನು ತಿಳಿದಳೆ ಮಕ್ಕಳು. ತತ್ವಗಳು ಯಾವ ತತ್ವಗಳು? ಜಿನ ತತ್ವಗಳನ್ನು ತಿಳಿತಾಳೆ.
அண்ணன் ஒன்றிய தாம கத்திய வாரிசை தன் அண்ணன் ஜொத்தி ஓடி கத்திய வாரிசே கத்தியலி யுத்த மாடுவந்த சாணக்கியத்தன கைத்தலை குதிரை சவாரி குதிரை மேலே ஓகோது ಮತ್ತೆ ಬಿಲ್ಲು ವಿದ್ಯೆಗಳನ್ನು ಕಲಿತಾಳು ಬಿಲ್ಲು ವಿದ್ಯೆಗಳನ್ನು ಕೂಡ ಕಲ್ತ್ಕೊಂಡು ಮಗಳೇ ನೋಡಿ ಮಹಾವೀರನೆಂದು ಪ್ರಖ್ಯಾತನಾದ ಮಕ್ಕಳ ಅರ್ಥಿದ್ಯ ಮಹಾವೀರನೆಂದು ಪ್ರಖ್ಯಾತನಾದ ಅಂದ್ರೆ ನಾಗದೇವನಿಗೆ ಅತ್ಯುಮ ಬೀರ್ ವಿಭಾಗವಾಯಿತು ತುಂಬಾ ವೀರನೆಂದು ತುಂಬಾ ಶೌರ್ಯವಂತನೆಂದು ಹೆಸರುವಾಸಿಯಾದ ಫೇಮಸ್ ಆಗಿರುವ ನಾಗದೇವನೊಂದಿಗೆ ಮದುವೆ ಆಗುತ್ತೆ ಅರ್ಥ ಆಯ್ತಾ ಮಕ್ಕಳೇ ವಿವಾಹ ಸಂದರ್ಭದಲ್ಲಿ ವನ್ನ ಮಹಾಕವಿಯ ಶಾಂತಿ ಪುರಾಣ ಪ್ರಕಟಗೊಂಡಿತು ಅದೇ ಸಮಯದಲ್ಲಿ ವನ್ನ ಕವಿ ಅಂದ್ರೆ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಇವರು ಒಬ್ಬರು ಮಕ್ಕಳೇ ಕನ್ನಡದ ತ್ರಿರತ್ನಗಳು ಅಂತ ನಾವು ಇವ್ರನ್ನ ಕರಿತೀವಿ ತ್ರಿರತ್ನಗಳಲ್ಲಿ ಇವರು ಕೂಡ ಒಬ್ಬರು ಶಾಂತಿ ಪುರಾಣ ಆವಾಗ ಬಂತು ಮಕ್ಕಳೇ ಸಾಹಿತ್ಯ ಅಭಿಮಾನಿಯಾದ ಮಲ್ಲಪ್ಪನು ಶಾಂತಿ ಪುರಾಣದ ಸಾವಿರ ಹಸ್ತ ಪ್ರತಿಗಳನ್ನು ಮಾಡಿಸಿದ್ರು ನೋಡಿ ಅವರ ತಂದೆ ಕೂಡ ಸಾಹಿತ್ಯ ಪ್ರೇಮಿ ಆಗಿದ್ದ ಇದರ ಸಾವಿರ ಪ್ರತಿಗಳನ್ನ ಮಾಡಿಸಿದ ಮದುವೆಗೆ ಬಂದವರಿಗೆಲ್ಲ ಆ ಬಂಗಾರದ ದಿನಬಿಂಬ ಹಾಗೂ ಹಸ್ತ ಪ್ರತಿಗಳನ್ನು ಉಡುಗೊರೆಯಾಗಿ ಕೊಡ್ತಾನೆ ಮಕ್ಕಳೇ ನಾವೆಲ್ಲ ತಾಂಬೂಲ ಕೊಡೋತರ ಆಗ ಅತಿಮೊಬ್ಬೆ ಮದುವೆಗೆ ಅವರ ತಂದೆ ಪುನ್ನ ಕವಿಯ ಬರೆದಂತೆ ಶಾಂತಿ ಪುರಾಣವನ್ನ ಉಡುಗೊರೆಯಾಗಿ ಕೊಡ್ತಾನೆ ಮಕ್ಕಳೇ ಮುಂದೇನಾಯ್ತು ಅಂತ ಮುಂದೆ ನೆಕ್ಸ್ಟ್ ಏನಾಗತ್ತೆ ಅಂತ ಮುಂದಿನ ಕ್ಲಾಸಲ್ಲಿ ತಿಳ್ಕೊಡೋಣ ಮಕ್ಕಳೇ ಅರ್ಥ ಆಯ್ತಲ್ಲ ಮಕ್ಕಳೇ ಪಾಠ ಚೆನ್ನಾಗಿ ಮನೆಯಲ್ಲಿ ಇದನ್ನ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ ಥ್ಯಾಂಕ್ ಯು ಚಿಲ್ಡ್ರನ್.